ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಮಾವಿನ ಹಣ್ಣಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಒಂದು ಮಾವಿನ ಹಣ್ಣು ಇದ್ದರೆ ಸಾಕು, ಒಂದು ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುವಂತಹ ರೆಸಿಪಿ, ಒಂದು ಬಟ್ಲಲ್ಲ ಎರಡು ಬಟ್ಲು ಊಟ ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಒಳ್ಳೆ ಹಣ್ಣಾಗಿರುವಂತಹ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಅದರ ತೊಟ್ಟೆಲ್ಲ ಕಟ್ ಮಾಡ್ಕೋಬೇಕು. ಆಮೇಲೆ ನೋಡಿ, ಈ ರೀತಿ ಕೈಯಲ್ಲೇ ಅದರ ಸಿಪ್ಪೆಯನ್ನು ತೆಗಿಬೇಕು. ಆಗಲೇ ಅದು ಚೆನ್ನಾಗಿರೋದು. ಈ ಥರ ನೋಡಿ, ಸಿಪ್ಪೆ ತೆಗೀತಾ ಇದ್ದೀನಲ್ವ, ಹೀಗೆ ತೆಗಿಬೇಕು. ಈಗ ಈ ಥರ ದೊಡ್ಡ ದೊಡ್ಡ ಸಿಪ್ಪೆ ಇರೋದಾದರೆ ಹಾಗೇ ಇರ್ಬೋದು. ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಅದು ಆ ಥರ ಕಟ್ ಮಾಡಿಕೊಂಡು ಆಮೇಲೆ ಎಲ್ಲ ರೆಡಿಯಾದ ಮೇಲೆ ಅದು ತಿನ್ನೋದಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ರೀತಿ ಮಾಡ್ಕೊಂಡಾದಮೇಲೆ ಕೈಯಲ್ಲಿ ಈ ರೀತಿ ಇದನ್ನು ಹೆಚ್ಚಿಕ್ಬೇಕು ನೋಡಿ. ಹೀಗೆ ಮಾವಿನ ಹಣ್ಣಿನ ಗೊರಟೆ ಮತ್ತು ಪಲ್ಪು ಎರಡು ಕೂಡ ಚೆನ್ನಾಗಿ ಅದನ್ನು ಬೇರೆ ಮಾಡ್ಕೋಬೇಕು. ಈಗ ಇದು ರೆಡಿ ಆಯಿತು. ಈಗ ನಾವು ಖಾರಕ್ಕೆ ಎರಡು ಒಣಮೆಣಸಿನಕಾಯಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇದು ಹಸಿಯಾಗಿಯೇ ಹಾಕ್ತಾ ಇದ್ದೀನಿ. ಇದನ್ನು ನೀವು ಲೈಟಾಗಿ ಹುರಿದ್ಬಿಟ್ಟು ಕೂಡ ಸೇರಿಸ್ಕೊಳ್ಬೋದು. ಹುರಿದ್ರೆ ಏನಾಗುತ್ತೆ, ಕೈಯಲ್ಲಿ ಪುಡಿ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಎರಡು ರೀತಿಯಲ್ಲಿ ಕೂಡ ಮಾಡ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಇಲ್ಲಿ ನಾನು ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಒಣಮೆಣಸಿನಕಾಯಿಯನ್ನು ಕೈಯಲ್ಲಿ ಚೆನ್ನಾಗಿ ಹೆಸಕ್ಬೇಕು ನೋಡಿ. ಎರಡನ್ನು ಸೇರಿಸಿಕೊಂಡು ಚೆನ್ನಾಗಿ ಇದನ್ನು ಕೈಯಲ್ಲಿ ಈ ರೀತಿ ಮಾಡ್ಕೋಬೇಕು. ಮೆಣಸಿನಕಾಯಿ ಅದರ ಖಾರ ಎಲ್ಲ ಬಿಟ್ಕೋಬೇಕು, ಅದಕ್ಕೋಸ್ಕರ ನಾವು ಕೈಯಲ್ಲಿ ಈ ರೀತಿ ಮಾಡ್ಕೋಬೇಕು. ಇನ್ನೊಂದು ಒಣಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಹುರಿದಿರುವಂಥದ್ದು, ನಾವು ಹುರಿದಿರುವಂಥ ಒಣಮೆಣಸಿನಕಾಯಿ ಯಾವಾಗಲೂ ಮನೆಯಲ್ಲಿ ಇಟ್ಕೊಳ್ತೀವಿ. ಸಾಂಬಾರಿಗೆ ಜಾಸ್ತಿ ನಾವು ಅದನ್ನೇ ಹಾಕೋತೀವಿ. ಒಂದು 10 ದಿನಕ್ಕೆ ಆಗುವಷ್ಟು ಹುರಿದಿಟ್ಕೊಂಡು ಡಬ್ಬದಲ್ಲಿ ಹಾಕಿಟ್ರೆ ಪದೇ ಪದೇ ಹುರಿಬೇಕು ಅಂತೇನಿರೋದಿಲ್ಲ. ಈ ಥರ ಕೈಯಲ್ಲಿ ಚೆನ್ನಾಗಿ ಹೆಚ್ಚಕ್ಬೇಕು. ಖಾರ, ಮಾವಿನ ಹಣ್ಣಿನ ರುಚಿ, ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು, ಆಗಲೇ ಅದರಲ್ಲಿ ರುಚಿ ಸಿಗೋದು. ನಾವು ಚಿಕ್ಕವರಿದ್ದಾಗ ತಿಂತಾ ಇದ್ದಂಥ ರೆಸಿಪಿ ಇದು. ಸ್ಕೂಲಿಂದ ಬಂದಾಗ ಜೋರು ಹಸಿವಾಗಿರುತ್ತಲ್ವ, ಆ ಮಾವಿನ ಹಣ್ಣಿನ ಸೀಸನಲ್ಲಿ ನಮಗೆ ಬೇರೆ ಸಾರು ಸಾಂಬಾರು ಏನಿದ್ರೂ ಅದು ಬೇಕಾಗಿಲ್ಲ. ಒಂದು ಮಾವಿನ ಹಣ್ಣಿದ್ರೆ ಸಾಕು. ಅದನ್ನು ನಾವು ಈ ರೀತಿ ಮಾಡಿಕೊಂಡು ಊಟ ಮಾಡಿದರೆ ಒಂದು ಬಟ್ಲಲ್ಲ ಎರಡು ಬಟ್ಲು ಊಟ ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ ಇದು. ಅದು ಕೂಡ ಈ ಜೋರು ಹಸಿವಾಗ್ತಾ ಇದ್ದಾಗ ಇಂತಹದ್ದು ಒಂದು ಸಿಕ್ಕಿಬಿಟ್ರೆ ನಮಗೆ ಅಮೃತ ಇದ್ದಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ದಪ್ಪ ಅಂತ ಅನಿಸಿದರೆ ಒಂದು ಸ್ವಲ್ಪ ನಾವು ಗಂಜಿಯಲ್ಲಿ ತಿಳಿ ಅಂತ ಹೇಳ್ತೀವಿ, ಗಂಜಿಯ ನೀರು, ಅದನ್ನು ಹಾಕ್ತೀವಿ. ಇಲ್ಲಾಂದರೆ ಒಂದು ಸ್ವಲ್ಪ ನೀರು ಹಾಕೋಬೋದು, ಒಂದು ಸ್ಪೂನು ಎರಡು ಸ್ಪೂನು ಎಲ್ಲ ನೀರು ಹಾಕ್ಬೋದು. ಮತ್ತು ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ. ಚೆನ್ನಾಗಿ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ಇದು ನೋಡಿ ರೆಡಿಯಾಗಿದೆ. ಇದಕ್ಕಿನ್ನೇನು ಬೇಡ, ಇಷ್ಟಿದ್ರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡ್ಬೋದು. ನೀವು ಕೂಡ ಇದನ್ನು ಖಂಡಿತ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.